ಚೆನ್ನಾಗಿತ್ತು, ಇಷ್ಟ ಆಯ್ತು ಸರ್. ಜೋಕ್ಸ್ ಎಲ್ಲ ಚೆನ್ನಾಗಿದೆ, ಆದ್ರೂ ಈ ತರ ಮೂವಿಗಳನ್ನ ಮಾಡ್ಬೇಕು. ಸೂಪರ್ ಆಯ್ತು ಸರ್, ಎಲ್ಲ ಚೆನ್ನಾಗಿ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಸೂಪರ್ ಆಗಿದೆ ಬಿಡಿ. ನೋಡ್ಬೋದು ಎರಡು ಸಲ ನೋಡ್ಬೋದು ಆರಾಮಾಗಿ ನೋಡಿ. ಕಾಮಿಡಿ ಎಂಟರ್ಟೈನರ್ ಚೆನ್ನಾಗಿದೆ ಮೂವಿ, ಬಂದು ನೋಡಿ. ಎಲ್ಲ ಸೂಪರ್ ಆಗಿತ್ತು, ಫುಲ್ ಫನ್ ಆಗಿತ್ತು. ಬರ್ಬೋದು ಎಲ್ಲರೂ ಬನ್ನಿ ನೋಡಿ ಕನ್ನಡ ಸಿನಿಮಾನ. ಮೂವಿಲಿ ಕಾಮಿಡಿ ಇಷ್ಟ ಆಯ್ತು, ಫುಲ್ ಕಾಮಿಡಿ ಆಗಿತ್ತು. ಬ್ಯೂಟಿಫುಲ್ ಮೂವಿ, ಗ್ರೇಟ್ ವಿಷಯಸ್, ನ್ಯೂ ಕಾನ್ಸೆಪ್ಟ್ ಇಷ್ಟ ಆಯ್ತು. ಎಲ್ಲಾರ್ದು ತುಂಬ ಚೆನ್ನಾಗಿ ಬಂದಿದೆ. ಹಾ ಹೌದು, ಹಾ ಈ ಥರ ನೆವರ್ ಸೀನ್ ಬಿಫೋರ್, ಸೊ ಹೊಸ ಥರ ತುಂಬ ಚೆನ್ನಾಗಿದೆ. ಪೌಡರ್ ಫಿಲಮ್, ಪೌಡರ್ ಪೌಡರ್ ಅಂದರೆ ಮುಖ ಕಚ್ಕೊಳ್ಳೋ ಪೌಡರ್ ಅಲ್ಲ, ತಲೆ ಬಚ್ಕೊಳ್ಳಿ ಮುಖ ಕಚ್ಕೊಳ್ಳಿ ಅಲ್ಲ, ಖಂಡಿತವಾಗ್ಲೂ ಡ್ರಗ್ಸ್ದು. ಆದರೆ ಅದನ್ನ ಯಾವತ್ತೀರ ಹೇಳಬೇಕು, ಇವಾಗ ಯಾವುದೇ ಕಾರಣಕ್ಕೊಂದು ಸಿನಿಮಾ ಜನಗೆ ಕೆಟ್ಟ ಸಂದೇಶ ಅಂತೂ ಕೊಡಲ್ಲ ನನ್ನ ಪ್ರಕಾರ. ಅದು ಕೆಲವೊಂದು ರಾಗಿ ಈ ಥರ ಆಗಿರೋ ಒಂದು ಚಿತ್ರಗಳನ್ನ ತೋರಿಸ್ಬೋದು, ಬಿಟ್ಟರೆ ಕೆಟ್ಟದಾಗಿ ನೀವು ಇದು ಮಾಡಿದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಇದೆಲ್ಲ. ಅದೇ ಒಂದು ಸಿನಿಮಾದಲ್ಲಿ ನೀವು ಕಾಮಿಡಿಯಾಗಿನೂ ತೋರಿಸ್ಬೋದು, ಸೀರಿಯಸ್ ಆಗಿನೂ ತೋರಿಸ್ಬೋದು. ಅದನ್ನ ತುಂಬ ನೀಟಾಗಿ ಕಾಮಿಡಿಯಾಗಿ ಜನಗೆ ಇನ್ನೂ ತುಂಬ ಹತ್ತಿರವಾಗಿ ಸಿಗೋ ಥರ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ. ಡ್ರಗ್ಸು ಅಡಿಕ್ಟ್ ಆದವರಾಗಿರಲಿ ಇಲ್ಲ ನೆಕ್ಸ್ಟ್ ಕಲ್ತ್ಕೊಳ್ಳುವವರೆಗೂ ಇದು ತುಂಬ ಚೆನ್ನಾಗಿ ಒಂದು ಪಾಠ ಐತೆ. ಆದರೆ ನಾನು ಹೇಳ್ತಾ ಇರೋದು ನೀವು ಮತ್ತೆ ನನ್ನ ಡ್ರಗ್ಸ್ ಮಾಡಿ ಅಂತ ಹೇಳಿದೆ ಆ ಥರ ಎಲ್ಲ ಇನ್ನು ತುಂಬ, ಯಾಕಂದರೆ ಇವತ್ತಿನ ದಿನ ತುಂಬ ಏನೇನೋ ವೈರಲ್ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ವಿಷಯನ ಮತ್ತೆ ಡ್ರಗ್ಸ್ ಅಂತಲೇ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಪೌಡರ್ ಅಂತ ಹೆಸರು ನೋಡ್ಬಿಟ್ಟು ಏನೋ ಮುಖಕ್ಕೆ ಹಾಕೋ ಪೌಡ್ರ್ ಅಂದ್ಕೊಂಡೆಲ್ಲ ಬರೋದು ಬೇಡ. ಸೊ ಇದು ಈ ಥರ ಇರೋ ಒಂದು ಕಂಟೆಂಟ್ನ ಅದನ್ನ ತುಂಬ ನೀಟಾಗಿ ಕಾಮಿಡಿಯಾಗಿ ನಮ್ಮ ಸಮಾಜಕ್ಕೆ ಏನು ಬೇಕೋ ಒಳ್ಳೆ ಕಂಟೆಂಟ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಅದು ಯಾವುದೋ ಸೀರಿಯಸ್ ಆಗಿ ಹೋಗೋದು ಬೇಡ, ಕಾಮಿಡಿಯಾಗೆ ನೀವು ನಗ್ತಾ ರಿಯಲ್ ಆಗಿ ಏನಾಗಿದೆ ಸಮಾಜದಲ್ಲಿ ಏನಾಗ್ತಾ ಇದೆ ಅನ್ನೋ ತುಂಬ ನೀಟಾಗಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಡ್ರಗ್ಸ್ ಅನ್ನೋದು ಒಳ್ಳೇದಾ ಕೆಟ್ಟದಾ ಅದನ್ನ ಇವಾಗ ಹೇಳ್ತೀನಿ, ಅದು ಕ್ವಶನ್ ಮಾರ್ಕೇ ಆಗಿರಲಿ, ಯಾಕಂದರೆ ಬಂದ್ಬಿಟ್ಟು ಪಿಕ್ಚರ್ ನೋಡಲಿ. ತುಂಬ ಚೆನ್ನಾಗಿ ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾರೆ. ಆಮೇಲೆ ನಾನು ಫಿಲಮ್ ಬಗ್ಗೆ ಹೊಗಳ್ತಾ ಇತ್ತು ಅಂತಂದರೆ ಅದಕ್ಕೂ ಮತ್ತೆ ಏನೋ ಬಕೆಟ್ ಹಿಡಿತಾ ಇದ್ದಾನೆ ಅಲ್ಲ. ನಾನು ಡ್ರಗ್ಸಿದು ಒಂದು ವಿಷಯ ಇದ್ದಿದ್ದಕ್ಕೆ ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಓಪನ್ ಅಪ್ ಆಗ್ತಾ ಇದೆ ಅಂದರೆ, ಸಮಾಜದಲ್ಲಿ ಏನು ಆಗ್ತಾ ಇದೆ ಅದನ್ನು ತುಂಬ ಓಪನ್ ಅಪ್ ಆಗಿ ಅದನ್ನ ಇವತ್ತು ತೋರಿಸೋ ಒಂದು ಡೈರೆಕ್ಟ್ರಲ್ಲಿ ಬರ್ತಾ ಇದ್ದಾರೆ. ಅದು ಮೈನ್ ಖುಷಿ ಅಂದರೆ ಅದೇ ಮೈನ್ ಖುಷಿ ಏನು ಅಂತಂದರೆ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಡೈರೆಕ್ಟರ್ಗಳು ಒಂದು ಸಮಾಜದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನ ಓಪನ್ ಅಪ್ ಆಗಿ ತೋರಿಸ್ತಾ ಇದ್ದಾರೆ. ಒಂದು ಕಾಲ ಇತ್ತು ಇಲ್ಲ ಹಿಂಗಾಗುತ್ತೆ ಹಿಂಗೆ ತೋರಿಸಿದ್ರೆ ಅದು ಇದು ರಿಯಲಾಗಿ ನಡೀತಾ ಇದೆಯಲ್ವಾ, ಅದಕ್ಕೋಸ್ಕರ ತಾನೇ ಅವ್ರು ತೋರಿಸ್ತಾ ಇರೋದು ನಾನು ಹೇಳ್ತಾ ಇರೋದು. ಅದೇ ಒಂದು ರೀಸನ್ಗೋಸ್ಕರ ಈ ಫಿಲಮ್ಗೆ ತುಂಬ 100%ಗೆ ಒಂದು 95% ಪಕ್ಕ ಕೊಡ್ಬೋದು. ಕನ್ನಡಿಗರು ಸ್ವಲ್ಪ ಏನು ಇರಿಸು ಮುರುಸು ಅನ್ನೋದೆಲ್ಲ ಬಿಟ್ಟು ಬಂದ್ಬಿಟ್ಟು ಮೂವಿ ನೋಡಿ ಅಂತ ನಾನು ಹೇಳ್ತೀನಿ.